ಬರುವಂತಹ ಹದ್ದಿನ ಸಿಟಿ ಸರ್ವೆ ನಂಬರ್ 31/1 ಅಲ್ಲಿ ಸುಮಾರು ವರ್ಷಗಳಿಂದ ಸಾರ್ವಜನಿಕ ಒಂದು ಬಾವಿ ಇತ್ತು. ಆ ಬಾವಿಯಿಂದ ಈ ಹಿಂದೆ ಬಾಬಾ ಸಾಹೇಬರು ಕೂಡ ನೀರು ಕುಡಿಯುವಂಥ ಕೆಲಸ ಆಗಿತ್ತು. ಅಂಥ ಬಾವಿ ಇವತ್ತು ನಾಪತ್ತೆ ಆಗೈತಿ. ಅನೇಕ ಅಧಿಕಾರಿಗಳಿಗೆ ದೂರು ಕೊಟ್ಟರು ಕೂಡ ಮಹಾನಗರ ಪಾಲಿಕೆ ಆಗ್ತಿರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ವಲಯ ಕಚೇರಿ ಅಧಿಕಾರಿಗಳಿಗೆ ನಾವು ಮೇ ತಿಂಗಳಲ್ಲೇ ದೂರು ಕೊಟ್ಟರು ಕೂಡ ಇನ್ನೂ ಯಾವುದೇ ಉತ್ತರ ಬಂದಿಲ್ಲ. ಅದಕ್ಕೆ ಇವತ್ತು ನಾವು ಪೊಲೀಸ್ ಇಲಾಖೆಯವರು ನಮ್ಮ ಅದನ್ನು ಬಾವಿಯನ್ನು ಕಳೆದು ಹೋಗೈತಿ, ಆ ಬಾವಿ ಹುಡುಕೊಡ್ರಿ ಅಂತ ಇವತ್ತು ನಾವು ಸಾಂಕೇತಿಕವಾಗಿ ಅವ್ರು ಕಂಪ್ಲೇಂಟ್ ಮಾಡೀವಿ, ದೂರು ಕೂಡ ಕೊಟ್ಟೀವಿ. ಕೂಡಲೇ ಅವರು ಅದನ್ನು ತನಿಖೆ ಮಾಡಿ ನಮಗೆ ಬಾವಿ ಹುಡುಕಿ ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರಿಗೆ ಕೊಡಬೇಕಂತ ವಿನಂತಿ. ಜೊತೆಗೆ ಇವರೇನು ಪ್ರಶ್ನೆ ಮಾಡಿದ್ರೆ ಶಾಸಕರಿಗೊಂದು ಸಾರ್ವಜನಿಕರಿಗೊಂದು ಅಂತ ಏನು ತಾರತಮ್ಯ ಮಾಡಾಕತ್ತಾರ, ಅದನ್ನು ಯಾವತ್ತೂ ಆಗಕ್ಕೆ ಬಿಡೋಂಗಿಲ್ಲ. ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರಿಗೆ ಮುಟ್ಟಿಸುವವರೆಗೂ ನಾವು ಹೋರಾಟ ಮಾಡಿ ಇವತ್ತು ಪೊಲೀಸ್ ಇಲಾಖೆಯವರು ಸಹಕರಿಸ್ತಿದ್ರೆ ಮುಂದೆ ಬರೋ ದಿವಸದಾಗ ಲೋಕಾಯುಕ್ತ ಇರ್ಬೋದು, ಎ ಸಿ ಬಿ ಇರ್ಬೋದು, ಅವ್ರ ಮುಖಾಂತರ ಆದರೂ ಕೂಡ ಬಾವಿಯನ್ನು ಹುಡುಕಿ ಸಾರ್ವಜನಿಕರಿಗೆ ಒಪ್ಪಿಸುವಂಥ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ಶಾಸಕರಾದಂಥ ಅರವಿಂದ್ ಬೆಲ್ಲದವರ ಮನೆ ಮುಂದಿನ ಬಾವಿ ಬಹಳಷ್ಟು ದಿನದಿಂದ ಐತಿ. ಅಕ್ಕಪಕ್ಕದವ್ರು ಹೇಳುವ ಪ್ರಕಾರ ಏನು ಯಾವುದೇ ಅವರು ಶಾಸಕರಾದ ಮೇಲೆ ಅವ್ರ ಕುಟುಂಬಕ್ಕೆ ಯಾವುದೇ ಅಧಿಕಾರ ಸಿಕ್ಕಿಲ್ಲ. ಆ ಅಧಿಕಾರ ಸಿಕ್ಕಿಲ್ಲದ ಕಾರಣ ಆ ಬಾವಿ ಅಂತಂದು ಆ ಬಾವಿಯನ್ನು ಅವ್ರ ಮನೆ ಒಳಗಡೆ ಹಾಕ್ಕೊಂಡ್ರೆ ಆ ಶಾಸಕರು ಮಂತ್ರಿ ಆಗ್ತಾರ, ಮುಖ್ಯಮಂತ್ರಿ ಆಗ್ತಾರ ಅಂತಂದು ಭವಿಷ್ಯ ನೋಡಿದ್ರಿಂದ ಆ ಬಾವಿಯನ್ನೇ ಮುಚ್ಚಿ ಅವ್ರ ಶಾಸಕರು ತಮ್ಮ ಮನೆಯೊಳಗೆ ಹಾಕ್ಕೊಂಡಂಥ ಕೆಲಸ ಮಾಡ್ಯಾರ. ಯಾವತ್ತೂ ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರಿಗೆ ಮುಟ್ಟಿಸಲಾರ್ದೆ ಬಿಡೋಂಗಿಲ್ಲ. ಮುಂದೆ ಬರೋ ದಿವಸದಾಗ ಶಾಸಕರಿಗೆ ಕೂಡ ನಾವು ರಸ್ತೆಗೆ ತುಂಬಿರುವಂಥ ಕೆಲಸ ಮಾಡ್ತೇವೆ. ಈ ಸಂದರ್ಭದಾಗ